ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಸನ ಟಿವಿ ನ್ಯೂಸ್ ಗೆ ಸ್ವಾಗತ ನಾ ತೇಜಸ್ವಿನಿ ಮೊದಲಿಗೆ ಮುಖ್ಯಾಂಶಗಳು ಸಂವಿಧಾನವೇ ನನ್ನ ಧರ್ಮ ಸಂವಿಧಾನವೇ ನನ್ನ ಪಕ್ಷ ಸಭಾಪತಿ ಯುಟಿ ಕಾದರ್ ಅಭಿಮತ ಮಾಜಿ ಶಾಸಕ ದಿವಂಗತ ಎಚ್ಎಸ್ ಪ್ರಕಾಶ್ ಸ್ಮರಣಾರ್ಥ ಸೆಪ್ಟೆಂಬರ್ 13 ರಂದು ಬೃಹತ್ ಆರೋಗ್ಯ ಶಾಸಕ ಸ್ವರೂಪ್ ಪ್ರಕಟಣೆ ಬೆಂಗಳೂರಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೊಸರು ಕುಟಿಕೆ ಉತ್ಸವ ಸಡಗರದಿಂದ ಆಚರಣೆ ಸಂವಿಧಾನವೇ ನನ್ನ ಧರ್ಮ ಸಂವಿಧಾನವೇ ನನ್ನ ಪಕ್ಷ ಇದಕ್ಕೆ ಅನುಗುಣವಾಗಿ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದು ಸಭಾಪತಿ ಯುಟಿ ಕಾದರ್ ತಿಳಿಸಿದರು ನಗರದ ಎಂಎಚ್ ಆಲ್ ನಲ್ಲಿ ವಿವಿಧ ಸಂಘಟನೆಗಳು ಅಮ್ಮಿಕೊಂಡಿದ್ದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಸಭಾಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿದ್ದೇನೆ ನಾನು ರಾಜಕೀಯ ಪಕ್ಷಕ್ಕೆ ರಾಜೀನಾಮೆ ನೀಡಿ ಈ ಸ್ಥಾನವನ್ನು ಅಲಂಕರಿಸಿದ್ದೇನೆ ಸಂವಿಧಾನವೇ ನನ್ನ ಧರ್ಮ ಸಂವಿಧಾನವೇ ನನ್ನ ಪಕ್ಷ ಇದಕ್ಕೆ ಅನುಗುಣವಾಗಿ ನಾನು ಕೆಲಸ ಮಾಡುತ್ತಿದ್ದೇನೆ ಅಂತ ತಿಳಿಸಿದರು विशेष राजकीय पक्ष के राजकीय पक्ष इलाचार संविधान धर्म संविधान पक्ष अदुणवाधिकारी जवाबारी संसद व्यवस्थे बलिष्ठ बंद बलिष्ठ बोलने साध्यव संविधान संविधान नियम बल्कि संसदीय नियम अच्छु प्रजाप्रभुत्व बलिष्ठ पड़ी संविधान भारत देश सर्व जन संतोष जीवन अब संविधान बद्धवाद सरकार बंद्रे साध्य संविधान प्रकार समाधान भारत देश बलिष्ठ साध्यवे भारत देश जनसाम कार्मिक महिला दलित अल्पसंख्यात हिंदू वर्ग श्रमिक कन्याकुमारी काश्मीर वर्ग निर्भय ओडाड़े अब राज्य मुख्यमंत्री मंत्री सभाध्यक्ष देश प्रधानमंत्री मंत्री संसद नोड़क निर्भय ओडाड़ी भारत देश कन्याकुमारी काश्मीर वे देश बड़वर रैतर कूली कार्मिक श्रमिक ಅರಸೀಕೆರೆ ಕ್ಷೇತ್ರದ ಕೆಎಂ ಶಾಸಕ ಶಿವಲಿಂಗೇಗೌಡರು ಮಾತನಾಡಿ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ 75 ವರ್ಷಗಳ ಕಾಲ ಮಾಡಿದ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಅಲ್ಪಸಂಖ್ಯಾತ ವ್ಯಕ್ತಿಯನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರು ಅಭಿನಂದನಾ ಸಮಾರಂಭದಲ್ಲಿ ಶ್ರೀವೇನಹಳ್ಳಿ ಮಠದ ಸ್ವಾಮೀಜಿ ಸಂಗಮೇಶ್ವರ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ವಿಚಾರವಂತರು ಎಲ್ಲಕ್ಕಿಂತ ನಾನು ಒಡನಾಟದಲ್ಲಿ ಅವರು ನಾನು ಒಂದೇ ಸಾರಿ ವಿಧಾನಸಭೆಗೆ ಹೋದಂತವರು ವಿಧಾನಸಭೆಗೆ ಹೋದಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ನಾವಿಬ್ಬರೂ ಈ ರಾಜ್ಯದ ಪಬ್ಲಿಕ್ ಅಕೌಂಟ್ಸ್ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಎಲ್ಲ ದೇಶವನ್ನು ಎಲ್ಲ ಇದನ್ನು ತಿಳಿದುಕೊಂಡಂತ ಜನ ಎಲ್ಲ ಕಡೆ ಹೋದಾಗ ಅವರ ತಾಳ್ಮೆ ಅವರ ಸಹನೆ ಅವರ ಲಕ್ಷಣಗಳು ಎಲ್ಲವನ್ನೂ ನಾನು ತಿಳ್ಕೊಂಡಿದ್ದೇನೆ ಅಪರೂಪದ ರಾಜಕಾರಣಿಗಳಂತ ಏನಾದರೂ ನಾವು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದ ಇತಿಹಾಸದಲ್ಲಿ ನಾವು ಪಟ್ಟಿ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಯುಟಿ ಕಾದರ್ ಅವರು ಒಬ್ಬರು ಅಪರೂಪದ ರಾಜಕಾರಣಿ ಅಂತಕಂತ ಮಾತನ್ನ ನಾವು ಈ ಸಂದರ್ಭದಲ್ಲಿ ಕರೆಯಬಹುದು ಅದರಲ್ಲಿ ಎರಡನೇ ಮಾತಿದೆ
ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯುಕ್ತಿಗೆ ಶಕ್ತಿಗೆ ಪ್ರಾಮಾಣಿಕತೆಗೆ ಮತ್ತು ಬುದ್ಧಿವಂತಿಕೆ ತಕ್ಕ ಅಧಿಕಾರಗಳು ಸಿಗ್ತವೆ ಅಂತ ಹೇಳಿ ತಾವು ಭಾವಿಸಬೇಕು ಇದು ಪ್ರಜಾಪ್ರಭುತ್ವ ಆದರೆ ಅಂತ ಸಂದರ್ಭದಲ್ಲೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಯಾವ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 75 ವರ್ಷಗಳ ಕಾಲ ಇತಿಹಾಸದಲ್ಲಿ ಮಾಡದೇ ಇರತಕ್ಕಂತ ಒಂದು ಕೆಲಸವನ್ನ ನಮ್ಮ ಕಾಂಗ್ರೆಸ್ ಹೈಪಕ್ಷ ಅದರಲ್ಲೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಮತ್ತು ಡಿಕೆ ಶಿವಕುಮಾರ್ ಅವರು ಇಬ್ಬರು ಸೇರಿ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅಂತಕಂತ ನಿರ್ಣಯ ಮಾಡಿದ್ದೀನಿಯಲ್ಲ ಅದನ್ನ ನಾವು ಒಪ್ಪಬೇಕಾಗುತ್ತೆ ಅದನ್ನ ನಾವು ಒಪ್ಪಬೇಕು ಕಾರಣ ಏ ಇಲ್ಲಿ ವಿಧಾನಸಭಾ ಸಮುದಾಯಕ್ಕೆ ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಸೇರುತ್ತೆ ಅಂತಕ್ಕಂಥ ಮಾತನ್ನು ನಾನು ಕೂಲಂಕುಷವಾಗಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಇದೇ ವೇಳೆ ಕೆಪಿಸಿಸಿ ಸದಸ್ಯರಾದ ಮಹಮ್ಮದ್ ಆರಿಫ್ ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಜವರೇಗೌಡ ಎಚ್ ಕೆ ಮಹೇಶ್ ಹಾಸನ ವಿಧಾನಸಭಾ ಪರಾಜಿತ ಅಭ್ಯರ್ಥಿ ಬನವಾಸೆ ರಂಗಸ್ವಾಮಿ ಅಬ್ದುಲ್ ಕಹೀಂ ಅಶ್ರು ಆಸಿಫ್ ಶ್ರೇಯಸ್ ಪಟೇಲ್ ಮುರಳಿ ಮೋಹನ್ ಡಾಕ್ಟರ್ ಅಬ್ದುಲ್ ಬಶೀರ್ ರಾಜಶೇಖರ್ ಅಮ್ಜಾದ್ ಖಾನ್ ದಿಲೀಪ್ ದೀಪಕ್ ಸಲೀಂ ಕೊಲ್ಲಹಳ್ಳಿ ಜುಬೇರ್ ಅಹಮದ್ ಅಬ್ದುಲ್ ರಶೀದ್ ನಾಜಿರ್ ಅಜರತ್ ಎಚ್ ಕೆ ಸಂದೇಶ್ ರೊನಾಲ್ಡ್ ಕರಾಡೋಜಾ ಜುಬೇರ್ ಸಹಮದ್ ನಾಸಿರ್ ಅಜರತ್ ಜಿಒ ಮಹಂತಪ್ಪ ಇತರರು ಉಪಸ್ಥಿತರಿದ್ದರು ಹಾಸನ ಕ್ಷೇತ್ರದ ಮಾಜಿ ಶಾಸಕ ದಿವಂಗತ ಎಚ್ ಎಸ್ ಪ್ರಕಾಶ್ ರವರ 72ನೇ ಜನ್ಮದಿನದ ಸ್ಮರಣಾರ್ಥವಾಗಿ ಸೆಪ್ಟೆಂಬರ್ 13ರ ಬುಧವಾರದಂದು ನಗರದ ಎಂಜಿ ರಸ್ತೆ ಬಳಿ ಇರುವ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ತಿಳಿಸಿದರು ತಮ್ಮ ನಿವಾಸದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸೆಪ್ಟೆಂಬರ್ 13ರಂದು ಬೆಳಗ್ಗೆ 8 ಗಂಟೆಗೆ ಹಾಸನ ನಗರದ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲಾ ಮೈದಾನದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರಕ್ಕೆ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ನುರಿತ ವೈದ್ಯರ ತಂಡವು ಪಾಲ್ಗೊಳ್ಳಲಿದೆ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆ ನಾಗಮಂಗಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಮತ್ತು ವಿಜ್ಞಾನಗಳ ಸಂಸ್ಥೆ ಜಯದೇವ ಹೃದ್ರೋಗ ಸಂಸ್ಥೆ ಕೆಂಪೇಗೌಡ ವೈದ್ಯಕೀಯ ದಂತ ಕಾಲೇಜು ಬೆಂಗಳೂರು ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ ಮೈಕ್ರೋ ಲ್ಯಾಬ್ ಆಲ್ಫಾ ಲ್ಯಾಬ್ ಬೆಂಗಳೂರು ಹಾಸನ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಸನ ಸುವರ್ಣ ಕರ್ನಾಟಕ ಕೆಮಿಸ್ಟ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ ಕರ್ಣಾಸ್ಪತ್ರೆ ಹಾಸನ ಸೇರಿದಂತೆ ಇತರೆ ಆಸ್ಪತ್ರೆಗಳ ನೇತೃತ್ವದಲ್ಲಿ ಸೆಪ್ಟೆಂಬರ್ 13ರಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದರು ಪ್ರತಿಯೊಂದು ಬಸ್ ಕೂಡ ಸಿಟಿ ಬಸ್ಗಳು ಕೆಎಸ್ಆರ್ಟಿ ಹಳ್ಳಿ ರಾಮನಗರ ಭಾಗದಲ್ಲಿ ಬರುವಂತಹ ಬಸ್ಗಳನ್ನೆಲ್ಲ ನಮ್ಮ ಆದಿಚುಂಚನಗಿರಿ ಎಂಜಿ ರೋಡ್ ಮುಖಾಂತರ ಹೋದ್ರೆ ಅನುಕೂಲ ಆಗ್ತದೆ ಅಂತ ಸಾರ್ವಜನಿಕರು ಕೂಡ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಕೂಡ ಬರ್ತಾರೆ ಅಂತ ಅವರು ಕೂಡ ಮನವಿ ಮಾಡಿದ್ರು ಈ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ದೇವಣ್ಣ ಸಾಹೇಬರು ನಮ್ಮ ನಿರ್ಮಾನ್ ಸ್ವಾಮೀಜಿಯವರು ಶಿವರಾಜ್ ಸ್ವಾಮೀಜಿಯವರು ಎಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಸಂಸದ ಪ್ರಜ್ವಲ್ ಅವರು ಮತ್ತು ಸೂರಜ್ ಅವರು ಎಲ್ಲರೂ ಕೂಡ ಬರ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ಮಾಧ್ಯಮ ವಕ್ತಾರ ಒಂಗೇರಿ ರಘು ಜೆಡಿಎಸ್ ಮುಖಂಡರಾದ ಸಣ್ಣ ಮಂಜೇಗೌಡ ಗಿರಿಗೌಡ ಚಿಕ್ಕ ಹೊನ್ನೇನಹಳ್ಳಿ ಶಿವಣ್ಣ ಇತರರು ಪಾಲ್ಗೊಂಡಿದ್ದರು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೇಲೂರು ತಾಲೂಕಿನ ಯಾದವ ಸಂಘದಿಂದ ಮೊಸರು ಕುಟಿಕೆ ಹೊಡೆಯುವ ಅಥವಾ ಕಂಸವತಿಯ ಉತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ನಡೆಯುವ ಶ್ರೀಕೃಷ್ಣನ ಆರಾಧನೆ ವೈವಿಧ್ಯತೆಯಿಂದ ಕೂಡಿತ್ತು ಮೊದಲ ದಿನ ಶ್ರೀಕೃಷ್ಣನನ್ನ ದೇವಕಿ ಯಶೋದೆ ಸಹಿತ ವಿಶೇಷ ವಾಹನದಲ್ಲಿ ಕೂರಿಸಿ ಪೂಜಾ ವಿಧಿಗಳು ಮುಕ್ತಾಯವಾದ ಬಳಿಕ ಮರುದಿನ ದೇಗುಲದ ನವರಂಗದಲ್ಲಿ ಬಾಳೆಕಂಬದಿಂದ ಸೆರೆಮನೆ ನಿರ್ಮಿಸಿ ಕೃಷ್ಣ ಬಾಲರಾಮನನ್ನ ತೊಟ್ಟಿಲು ಸೇವೆ ನಡೆಸುತ್ತಾರೆ ಇನ್ನು ಸೆರೆಮನೆಯಿಂದ ವಸುದೇವನ ಗೋಕುಲಕ್ಕೆ ಹೊರಡುವ ಸಂದರ್ಭದಲ್ಲಿ ಬಂದ ಭಕ್ತರಿಗೆ ಪ್ರಸಾದ ವಿತರಿಸಲಾಗುತ್ತದೆ ಅಂದಿನ ಶುಕ್ರವಾರ ಸಂಜೆ ಇಲ್ಲಿನ ಯಾದವ ಜನಾಂಗದ ಪ್ರಮುಖರ ನೇತೃತ್ವದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ಮತ್ತು ಶ್ರೀಕೃಷ್ಣನನ್ನು 8 ಬೀದಿಯಲ್ಲಿ ಅತ್ಯಂತ ವೈಭವದಿಂದ ಉತ್ಸವ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೇಲೂರು ಶಾಸಕರಾದ ಉಳ್ಳಳ್ಳಿ ಸುರೇಶ್ ರವರು ಕಾರ್ಯಕ್ರಮದ ಬಗ್ಗೆ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡರು
ನಮ್ಮ ಇದಕ್ಕೆ ಸಕಾಲಕ್ಕೆ ಮಳೆ ಬೆಳೆಯಾಗಿ ರೈತರು ತಾಲೂಕಿಗೆ ಕ್ಷೇತ್ರಕ್ಕೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಆಗಿ ಈ ಕ್ಷೇತ್ರ ಸಮೃದ್ಧಿಯಾಗಿರಲಿ ಅಂತಕಂತದ್ದು ಈ ಸಂದರ್ಭದಲ್ಲಿಂತ ಕೃಷ್ಣನ ಆಶೀರ್ವಾದ ರಾಮನ ಅವತಾರ ಎರಡೂ ಸಹ ಎಲ್ಲರಲ್ಲಿ ಅಂತಕಂತದ್ದು ಮೊಸರು ಕುಡಿಕೆ ಒಡೆಯುವ ಉತ್ಸವದಲ್ಲಿ ಬೇಲೂರು ತಹಶೀಲ್ದಾರ್ ಎಂಮಮತ ದೇಗುಲದ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ತಾಲೂಕು ಯಾದವ ಸಂಘದ ಅಧ್ಯಕ್ಷ ರಮೇಶ್ ಪದಾಧಿಕಾರಿಗಳಾದ ಎಸ್ಕೆ ನಾಗೇಶ್ ಬಿಸಿ ಆನಂದ್ ಪುರುಷೋತ್ತಮ್ ರವಿ ಆಡಿಟರ್ ಕೃಷ್ಣಮೂರ್ತಿ ಹಾಗೂ ಸಮಸ್ತ ಸೂರಾಪುರ ಗ್ರಾಮಸ್ಥರು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಜೆಡಿಎಸ್ ಬೃಹತ್ ಸಮಾವೇಶವು ಸೆಪ್ಟೆಂಬರ್ 10ರ ಭಾನುವಾರದಂದು ಬೆಳಗ್ಗೆ 10:30 ಕ್ಕೆ ಬೆಂಗಳೂರಿನ ಅರಮನೆ ಮೈದಾನದ ನಲಪಾಡ್ ಪೆವಿಲಿಯನ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಮುಂದೆ ನಡೆಯಲಿರುವ ಲೋಕಸಭೆ ಜಿಲ್ಲಾ ತಾಲೂಕು ಪಂಚಾಯಿತಿ ಬಿಬಿಎಂಪಿ ಚುನಾವಣೆ ಹಾಗೂ ಪಕ್ಷ ಸಂಘಟನೆಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 10ರಂದು ಬೆಳಗ್ಗೆ ಜೆಡಿಎಸ್ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ಇದೇ ವೇಳೆ ಮಾಜಿ ಪ್ರಧಾನಿಗಳು ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಎಚ್ಡಿ ದೇವೇಗೌಡರು ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡರು ಮಾಜಿ ಸಚಿವ ಎಚ್ಡಿ ರೇವಣ್ಣ ಸೇರಿದಂತೆ ಪಕ್ಷದ ಎಲ್ಲಾ ಶಾಸಕರು ಮಾಜಿ ಶಾಸಕರು ಹಿರಿಯ ಮುಖಂಡರು ಸಾವಿರಾರು ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ರಾಜ್ಯ ವಿಸ್ತರಣೆ ಇರಬಹುದು ಒಬ್ಬೊಬ್ಬರು ರಾಜ್ಯ ಆಗ್ತಕ್ಕಂತ ಗಲಾಟೆಯಲ್ಲಿ ನಮ್ಮರು ಜಾತಿ ಅಂತ ಲೆಕ್ಕಲ್ಲ ಅದಲ್ಲದು ಸ್ವತಂತ್ರ ಅವರು ಎಸ್ ಬ್ರಿಟಿಷರ ವಿರುದ್ಧ ಹೋರಾಡದಂತಲ್ಲ ಅವರು ಸಹ ಪ್ರಮುಖ ಬ್ರಿಟಿಷರ ಒಂದು ದಾಸ್ಯದಿಂದ ಈ ದೇಶನ ಮುಕ್ತ ಮಾಡಬೇಕು ಮೈಸೂರು ಪ್ರಾಂತ್ಯ ಮುಕ್ತ ಮಾಡಬೇಕು ಅಂತ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಹೋರಾಡಂತನು ಲಾಸ್ಟ್ ಅಲ್ಲಿ ಸ್ವತಂತ್ರ ಸಂದರ್ಭ ಸಹ ಮಂಗಳೂರು ಸಹ ಒತ್ತಾಗಿಟ್ಟಂತನು ರಾಷ್ಟ್ರ ಪ್ರೇಮಿ ಅಂದಲ್ಲಿ ಇನ್ನೇನಾಗಬೇಕು ಅವನು ರಾಷ್ಟ್ರ ಪ್ರೇಮಿ ಎಸ್ ಪರವಾಗಿ ಮಾತಾಡ್ತೀವಿ ನೋಡ್ರಿ ನಾವು ನೋಡ್ರಿ ಮೊನ್ನೆ ವಿರೋಧ ಪಕ್ಷದಲ್ಲಿ ಏನೇನು ಕಾಂಗ್ರೆಸ್ ಈ ರಾಜ್ಯದ ಸಮಸ್ಯೆ ಬಗೆ ಶುಕ್ರಾಜ್ ಅಂತ ಸಂದರ್ಭ ಕುಮಾರ್ ಬಿಜೆಪಿ ಜೊತೆ ಎತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರೆ ನಮ್ಮ ಆಫೀಸ್ಗೆ ಅವ್ರು ಬಂದು ಬೊಂಬೆ ಅವರು ಸಹ ಪ್ರೆಸ್ ಮೀಟ್ ಮಾಡಿ ಭಾಗವಹಿಸಿದ್ರು ಹಂಗಂದ ತಕ್ಷಣ ನಾವು ಅವ್ರ ಜೊತೆ ಸೇರ್ಕೊಂಡ್ರು ಅಂತಲ್ಲ ಇಲ್ಲ ನಮ್ಮ ಜಾತ್ಯಾತ ನಿಲುವು ತತ್ವ ಯಾವ್ದಲ್ಲೂ ಸಹ ನಮ್ದು ಬದಲಾವಣೆ ಇಲ್ಲ ಅವ್ರ ಜೊತೆ ಇದ್ರು ಸಹ ಅವ್ರು ಅನ್ಯಾಯದ ಸಂದರ್ಭದಲ್ಲಿ ನಾವು ಜಾತ್ಯಾತೀತ ತತ್ವದ ಸಿದ್ಧಾಂತ ಅಡಿಯಲ್ಲಿ ಎಲ್ಲರೂ ನಾಟ್ ಓನ್ಲಿ ಮುಸ್ಲಿಮ್ಸ್ ಯಾಕೆ ಅವ್ರು ಒಬ್ಬರನ್ನೇ ಕಾನ್ಸಂಟ್ರೇಟ್ ಮಾಡ್ತೀರಾ ಈ ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರು ಸಹ ವಾಸಿಸ್ತಕ್ಕಂತ ಸ್ವತಂತ್ರ ಅನುಭವಿಸ್ತಕ್ಕಂಥದ್ದು ಜೀವನ ಮಾಡ್ತಕ್ಕಂತ ಹಕ್ಕಿದೆ ಹಕ್ಕಿನ ಪರವಾಗಿ ನಾವು ಹೋರಾಟ ಅಭಿಪ್ರಾಯ ಸಂಗ್ರಹಣ ಮಾಡಕ್ಕೆ ನಾಳೆ ಕರೀತಿದ್ದಾರೆ ನಾವು ಇಲ್ಲಿವರೆಗೆ ಏನಾಯ್ತು ಅಂದ್ರೆ ಡಿಸಿಷನ್ ತಗೊಂಡ್ಬೇಕಾದ್ರೆ ಜನಗಳ ಅಭಿಪ್ರಾಯ ತಗೋಬೇಕು ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡು ನಿರ್ಧಾರ ಮಾಡಬೇಕು ಅನ್ನೋ ಉದ್ದೇಶ ನಾಳೆ ಮಾಡ್ತಿದ್ದೀವಿ ನಾಳೆ ಏನ್ ತೀರ್ಮಾನ ಅಂತಾರೆ ಅದು ಮುಂದುವರಿತು ಆ ಸಂದರ್ಭದಲ್ಲಿ ಜನಗಳ ಅಭಿಪ್ರಾಯ ಮತ್ತು ವರಿಷ್ಠ ಅಭಿಪ್ರಾಯದಂತೆ ನಡೆಯುತ್ತೀವಿ ಸರ್ ಹೌದು ಖಂಡಿತ ಅಲ್ಲ ಅವರು ಅಪೇಕ್ಷೆ ಪಟ್ಟರೆ ಅವರೇ ಕಂಟಿನ್ಯೂ ಆಗ್ತಾರೆ ಇಲ್ಲ ಸರ್ ಎಲ್ಲಾ ಹೂವಾಕುವ ಸರ್ ಸಂದರ್ಭ ಅನುಗುಣವಾಗಿ ಯಾರು ನಾವು ಪ್ರಜ್ವಲ್ ರೇವಣ್ಣ ಅವರಿಗೆ ಕಂಟಿನ್ಯೂ ಮಾಡ್ತಾರೆ ಅಲ್ಲಿಯೂ ಮಾಡ್ತಾರೆ ನಾವು ಒತ್ತು ಕೇಳ್ತೇವೆ ಸರ್ ಅವರೊಂದು 6-7 ಕೊಡ್ತಾರೆ ಅಂತ ನಂಬಿಕೆ ಇದೆ ನೋಡೋಣ ಸರ್ ದೊಡ್ಡರಿಗೆ ಕೊಟ್ಟಿದೆ ಸರ್ ಅದಷ್ಟಂತ ಖಂಡಿತವಾಗಿ ನಮ್ಮ ಪಾರ್ಟಿ ಸಿಕ್ಕಿದೆ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರದ ಶಾಸಕ ಎಚ್ಪಿ ಸ್ವರೂಪ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಸ್ ದ್ಯಾವೇಗೌಡ ಜಿಲ್ಲಾ ಜೆಡಿಎಸ್ ವಕ್ತಾರ ಓಂಗೇರಿ ರಘು ನಗರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಅಕ್ಬರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವನಂಜಪ್ಪ ಇತರರು ಉಪಸ್ಥಿತರಿದ್ದರು ಮನೆ ಮನೆಗೆ ಗಂಗಾ ಯೋಜನೆ ನೀಡುವಲ್ಲಿ ಪಿಡಿಒ ಪಾತ್ರ ಅಗತ್ಯ ಎಂದು ಚನ್ನರಾಯಪಟ್ಟಣದಲ್ಲಿ ಶಾಸಕ ಬಾಲಕೃಷ್ಣ ತಿಳಿಸಿದರು ಜಲಜೀವನ್ ಮಿಷನ್ ಯೋಜನೆಯ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ಮೂಲ ಆಶಯವನ್ನು ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆಯಾಗಿದೆ
ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ಗ್ರಾಮ ಪಂಚಾಯಿತಿ ಪಾತ್ರ ಮತ್ತು ಕ್ರಿಯಾಶೀಲವಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಭಾಗವಹಿಸುವಿಕೆ ಅಗತ್ಯ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಆಸನ ಗ್ರಾಮೀಣ ಕುಡಿಯುವ ನೀರು ಮತ್ತು ಯೋಜನೆಯಡಿ ಚಂದ್ರಾಯಪಟ್ಟಣ ಅಭಿವೃದ್ಧಿ ಅಧಿಕಾರಿಗಳಾಗಿ ಹಮ್ಮಿಕೊಳ್ಳಲಾಗಿದ್ದ ನೀರು ಮತ್ತು ನೈರ್ಮಲ್ಯ ಕುರಿತು ಕಾರ್ಯಾಗಾರವನ್ನು ಉದ್ಘಾಟಿಸಿ ಅನುಷ್ಠಾನದಲ್ಲಿ ವಾಟರ್ ಮ್ಯಾನ್ಗಳು ಕುಡಿಯುವ ನೀರಿನ ಪೂರೈಕೆ ಮಾಡುವುದು ಮತ್ತು ಗ್ರಾಮ ಪಂಚಾಯಿತಿಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಚಂದ್ರಾಯಪಟ್ಟಣ ತಹಶೀಲ್ದಾರ್ ಗೀತಾ, ತಾಲೂಕು ಪಂಚಾಯಿತಿ ಇಒ ಹರೀಶ್, ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ನಳಿನಿ, ಸಹಾಯಕ ಅಭಿಯಂತರಾದ ವೆಂಕಟೇಶ್, ಯೋಜನಾ ವ್ಯವಸ್ಥಾಪಕರಾದ ಉಮೇಶ್ ಹಾಗೂ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಆಚರಿಸಿದರು. ದೇಶದೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮದಿಂದ ನಡೆಯುತ್ತಿದ್ದು, ಇತಿಹಾಸ ಪ್ರಸಿದ್ಧವಾದ ಸಕಲೇಶ್ಪುರ ತಾಲೂಕಿನ ಯಸಳೂರು ಹೋಬಳಿಯ ಗೋಪಾಲಪುರದಲ್ಲಿರುವ ಗೋಪಾಲಕೃಷ್ಣ ದೇವಸ್ಥಾನದ ಧ್ವಜಸ್ತಂಭವನ್ನು ಶಾಸ್ತ್ರೋಕ್ತವಾಗಿ ನೀಡಲಾಯಿತು. ತಾಲೂಕು ಕೇಂದ್ರ ಸಕಲೇಶ್ಪುರದ ಗಡಿಭಾಗ ಕೊಡಗಿನ ಕೊಡ್ಲಿಪೇಟೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಸಕಲೇಶ್ಪುರ ತಾಲೂಕಿಗೆ ಸೇರುವ ಗೋಪಾಲಪುರ ಗ್ರಾಮದಲ್ಲಿರುವ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಸುಮಾರು 650 ವರ್ಷಗಳ ಇತಿಹಾಸವಿದ್ದು, ಈ ದೇವಸ್ಥಾನಕ್ಕೆ ಉಡುಪಿ ಶ್ರೀ ಕೃಷ್ಣ ಮಠದ ನಂಟು ಇದೆ. ಮೈಸೂರು ಸಂಸ್ಥಾನಕ್ಕೆ ಈ ದೇವಸ್ಥಾನ ಒಳಪಟ್ಟಿದ್ದು, ಐಗೂರಿನ ಸಾಮಂತರಾಜರು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆಂಬ ಪ್ರತೀತಿ ಇದೆ. ಇಲ್ಲಿ ಭಕ್ತಾದಿಗಳು ಅರ್ಕೆ ಹೊತ್ಕೊಂಡ್ರೆ ಅವರ ಬೇಡಿಕೆಗಳು ಈಡೇರುತ್ತವೆ ಎಂಬುದು ಜನಜನಿತವಾಗಿದೆ. ದೇವಸ್ಥಾನವನ್ನ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲು ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಅಷ್ಟಮಂಗಳ ಪ್ರಶ್ನೆ ಹಾಕಿಸಿದಾಗ ಸುಮಾರು 850 ವರ್ಷಗಳ ಹಿಂದೆ ಋಷಿಯ ರೂಪದಲ್ಲಿ ಶ್ರೀ ಕೃಷ್ಣ ಪೂರ್ವ ದಿಕ್ಕಿನಿಂದ ಬಂದು ಇಲ್ಲಿ ನೆಲೆ ನಿಂತಿದ್ದ ಎಂದು ತಿಳಿದು ಬಂದಿದೆ. ಇಲ್ಲಿ ಪ್ರತಿ ವರ್ಷ 3 ವಿಶೇಷ ಪೂಜೆಗಳು ನಡೆಯುತ್ತದೆ. ಕೃಷ್ಣ ಜನ್ಮಾಷ್ಟಮಿ ಪೂಜೆ, ಮಹಾನವಮಿ ಪೂಜೆ, ಯುಗಾದಿ ಪೂಜೆಗಳು ಅದ್ದೂರಿಯಿಂದ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಇಲ್ಲಿ ನಡೆಯುತ್ತದೆ. ಆದ್ದರಿಂದ ಈ ದಿನ ದೇವಸ್ಥಾನದಲ್ಲಿ ದೇವಸ್ಥಾನದ ಧ್ವಜಸ್ತಂಭ ನೀಡುವ ಕಾರ್ಯಕ್ರಮ ಬಹಳ ಶಾಸ್ತ್ರವಾಗಿ ನೆರವೇರಿತು. ಈ ಕುರಿತು ಸ್ಥಳೀಯರೊಬ್ಬರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಪುರಾತನ ಕಾಲದ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಲಾಗುತ್ತಿತ್ತು. ದಾರಿಗಳು ದೇವಸ್ಥಾನದ ಅಭಿವೃದ್ಧಿಗೆ ಕೈಜೋಡಿಸಬೇಕಾಗಿದೆ. ಗೋಪಾಲಕೃಷ್ಣ ದೇವಸ್ಥಾನ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರವಾಗುತ್ತಿದ್ದು, ದೇವಾಲಯ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದ್ದು, ಹಲವಾರು ದಾನಿಗಳು ಧನ ಸಹಾಯ ಮಾಡುತ್ತಿದ್ದಾರೆ. ಈಗಾಗಲೇ ಸುಮಾರು 50 ಲಕ್ಷ ರೂಪಾಯಿ ದೇವಸ್ಥಾನದ ಅಭಿವೃದ್ಧಿಗೆ ವೆಚ್ಚವಾಗಿದ್ದು, ಮತ್ತಷ್ಟು ಹಣವನ್ನು ದಾನಿಗಳು ನೀಡಲು ಮುಂದಾಗಬೇಕು. ನೆರವು ಮಾಡುವವರು 944888602 ಈ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ. ಕೆಂಚಿಗೌಡ ಅಧ್ಯಕ್ಷರು, ಗೋಪಾಲಕೃಷ್ಣ ಸ್ವಾಮಿ ಸೇವಾ ಸಮಿತಿ. ಸ್ವಾಮಿ ಸನ್ನಿಧಿಗೆ ಈ ದಿನದ ಒಂದು ಈ ಇತಿಹಾಸ, ಈ ದೇವಸ್ಥಾನದ ಒಂದು ಇತಿಹಾಸವನ್ನು ಹೇಳಬಯಸುತ್ತೇನೆ. ಸುಮಾರು 650 ವರ್ಷಗಳ ಇತಿಹಾಸ, ಅದಕ್ಕೂ ಪೂರ್ವ ಇತಿಹಾಸ ಇದೆ. ಅದಕ್ಕೂ ಮೊದಲು ಮೈಸೂರು ಸಂಸ್ಥಾನಕ್ಕೆ ಸಾಮಂತರಾಜರಿಂದ ಇಲ್ಲಿಯ ಸಾಮಂತರಾಜರು ಐಗೂರು ಇತಿಹಾಸಕ್ಕೆ ಒಳಪಟ್ಟು ಮೈಸೂರು ಸಂಸ್ಥಾನಕ್ಕೆ ಇದು ಒಳಪಟ್ಟಂಥ ಒಂದು ಸ್ವಾಮಿ ಇರತಕ್ಕಂಥ ಸ್ಥಳ ಮೂಲ ವಿಷಯ. ಇದರ ಹೊಳೆನರಸೀಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ 16 ವರ್ಷಗಳಿಂದ ಉನ್ನತವಾದ ಸೇವೆ ಸಲ್ಲಿಸಿ ಜನಮನ ಗಳಿಸಿದ್ದ ಶ್ರೀಯುತ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರಿಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಹೊಳೆನರಸೀಪುರ ಸರ್ಕಾರಿ ವೈದ್ಯರೆಲ್ಲ ಸೇರಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾತನಾಡುತ್ತಾ, ಕಳೆದ 16 ವರ್ಷದ ಸೇವೆ ನನಗೆ ಬಹಳಷ್ಟು ತೃಪ್ತಿ ತಂದಿದೆ. ಈ ದಿನ ಈ ಸಂಭ್ರಮವನ್ನು ನೋಡಿದಾಗ ನನಗೆ ಕಣ್ತುಂಬಿ ಬಂತು. ನಾನು ಇನ್ನು 1 ವರ್ಷ 9 ತಿಂಗಳು ಇಲ್ಲೇ ಕೆಲಸ ಮಾಡಬೇಕು ಎಂದು ಅನ್ನಿಸ್ತಾ ಇದೆ. ತನ್ನ ಸಹಪಾಠಿಗಳನ್ನು ಸ್ಮರಿಸುತ್ತಾ, ನಿಮ್ಮಗಳ ಸಹಕಾರ ಪ್ರೀತಿಯಿಂದ ಈ ಆಸ್ಪತ್ರೆಗೆ ಒಳ್ಳೆಯ ಹೆಸರು ಮತ್ತು ಹಲವಾರು ಪ್ರಶಸ್ತಿಗಳು ಬರಲು ಸಾಧ್ಯವಾಗಿತ್ತು. ಆದ್ದರಿಂದ ನಿಮ್ಮನ್ನು ನಾನು ಅಭಿನಂದಿಸುತ್ತೇನೆ. ಏನು ಮಾಡುವುದು, ಸದಾ ನನ್ನ ತಾಯಿ ಊರಿಗೆ ಹೋದಾಗ್ಲಿಲ್ಲ, ನಮ್ಮನ್ನ ಇಲ್ಲೇ ನೋಡಿಕೊಂಡು ಇರು, ಇಲ್ಲೂ ಸರ್ಕಾರಿ ಆಸ್ಪತ್ರೆ ಇದೆ, ಈ ಕಡೆಗೆ ವರ್ಗಾವಣೆಗೊಂಡು ಬರುವುದಲ್ವಾ ಎಂದು ಯಾವಾಗಲೂ ಹೇಳ್ತಿದ್ರು. ತಾಯಿಯ ಮಮತೆಗೆ ಬೇರೇನೂ ಮಾತನಾಡದೆ ನಾನು ಉಳಿದ 1 ವರ್ಷ 9 ತಿಂಗಳು ನನ್ನ ಹುಟ್ಟಿದ ಊರಿನಲ್ಲಿ ಸೇವೆ ಮಾಡುವ ಎಂದು ಅನಿಸಿತು ಎಂದು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರು. ಮಂತಾದ ಶ್ರೀನಿವಾಸ್ ಈಗ ನಮ್ಮ ಕೃಷ್ಣಮೂರ್ತಿ ಅವರು ಯಾವುದೇ ಕರೆಂಟ್ ಮಾಡಿದ್ರು ತಪ್ಪು ಬರ್ತಿದ್ರು, ಅವ್ರ ಸಹಾಯ ಇದ್ದೇ ಇರ್ತಿತ್ತು. ಈಗ ಗೋಪಾಲ್ ಅವರು ಈ ಹಾಸ್ಪಿಟಲ್ ಗಾಯ ಬಸ್ ಸಾಮಾನ್ಯ ಬಯಸ್ತಾರೆ.
कार्यक्रम डॉक्टर अश्वति डॉक्टर विनायक कुमार डॉक्टर सुरेश डॉक्टर वेंकट रमण जिला आरोग्य मत्तु कुटुंब कल्याण अधिकारी डॉक्टर शिवस्वामी जिला मलेरिया अधिकारी नागप्पा डॉक्टर विजय कुमार डॉक्टर एचएन राजेश तालूक आरोग्य अधिकारी डॉक्टर धनुष शेखर डॉक्टर दिनेश डॉक्टर मुरली डॉक्टर श्रीनिवास डॉक्टर मूर्ति डॉक्टर नीरज डॉक्टर रेखा मत्तितर हाजरिद्द ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿರುವ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದ ಮಧ್ಯಂತರ ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿದ ಹೈಕೋರ್ಟ್ ತೀರ್ಪು ಕಾಯ್ದಿರಿಸಿದೆ. ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದ ಮಧ್ಯಂತರ ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿದ ಹೈಕೋರ್ಟ್ ತೀರ್ಪು ಕಾಯ್ದಿರಿಸಿದೆ. ಸೋಮವಾರ ಅಥವಾ ಮಂಗಳವಾರ ತೀರ್ಪು ಪ್ರಕಟಿಸಲಾಗುವುದು ಎಂದು ನ್ಯಾಯಮೂರ್ತಿಗಳು ವಕೀಲರಿಗೆ ತಿಳಿಸಿದ್ದಾರೆ. ಚುನಾವಣೆಯಲ್ಲಿ ಅಕ್ರಮ ಎಸಗಿದ ಆರೋಪದ ಮೇರೆಗೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದ ತಮ್ಮ ಆಯ್ಕೆಗೊಳಿಸಿ ನೀಡಿರುವ ಆದೇಶ ವಿರುದ್ಧ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವವರೆಗೂ ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸಿದರು. ಯಾರು ಏನೇ ಮಾಡಿದರೂ ಸಂವಿಧಾನಬದ್ಧವಾಗಿ ದೇಶದ ಗೌರವ ಉಳಿಸುವ ಕೆಲಸ ಸರ್ವರೂ ಮಾಡಬೇಕೆಂಬುದು ನಮ್ಮ ಉದ್ದೇಶವಾಗಿದೆ ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿಕೆ ನೀಡಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಆಗಮಿಸಿದ್ದ ಅವರು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸ್ಪೀಕರ್ ಅವರು ದೇಶಾದ್ಯಂತ ಇಂಡಿಯಾ ಭಾರತ ಚರ್ಚೆ ವಿಚಾರವಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಈ ದೇಶದ ಸಣ್ಣ ಮಗುವಿಗೂ ಕೂಡ ಭಾರತ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಭಾರತ ಅಂತ ಎಲ್ಲರಿಗೂ ಕೂಡ ತಿಳಿದ ವಿಚಾರವಾಗಿದೆ. ಇದು ಸಂವಿಧಾನವಾಗಿ ಬಂದದ್ದು. ನಮ್ಮ ದೇಶದಲ್ಲಿ ಯಾವುದೇ ಮಾಡಲಿ ಏನೇ ಮಾಡಲಿ ಅದು ಸಂವಿಧಾನಬದ್ಧವಾಗಿ ನಮ್ಮ ದೇಶದ ಗೌರವ ಉಳಿಸುವ ಕೆಲಸವನ್ನ ಸರ್ವರು ಮಾಡಲಿ ಅಂತ ಹೇಳುತ್ತೇನೆ ಅಂತ ಹೇಳಿದರು. ಈ ದೇಶದ ಸಣ್ಣ ಮಗುವಿ ಕೂಡ ಭಾರತ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಭಾರತ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಇದು ಸಂವಿಧಾನವಾಗಿ ಬಂದದ್ದು. ನಮ್ಮ ದೇಶದಲ್ಲಿ ಯಾವುದೇ ಮಾಡಲಿ ಏನೇ ಮಾಡಲಿ ಅದು ಸಂವಿಧಾನ ಬದ್ಧವಾಗಿ ನಮ್ಮ ದೇಶದ ಗೌರವ ಉಳಿಸುವ ಕೆಲಸಲು ಸರ್ವರು ಕೂಡ ಮಾಡಲಿ ಅಂತ ಹೇಳಿ ಸೂಚಿಸ್ತೇನೆ. ಹಾಸನ ಜಿಲ್ಲೆಯ ಹಿರಿಯ ಕಿರಿಯ ನಾಗರಿಕರು ಮತ್ತು ಸರ್ವಧರ್ಮದವರು ಸಂಘ ಸಂಸ್ಥೆಯ ತಂದು ಇಲ್ಲಿ ಸಭೆ ಸೇರಿ ನನ್ನನ್ನು ಕರೆಸಿ ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಲು ಜವಾಬ್ದಾರಿ ಕೊಡುವಂಥ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಸೊ ಅವರ ಪ್ರೀತಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗಿಸುತ್ತಿದ್ದೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನವೇ ನನ್ನ ಧರ್ಮ, ಸಂವಿಧಾನವೇ ನನ್ನ ಪಕ್ಷ, ಸಭಾಪತಿ ಯುಟಿ ಖಾದರ್ ಅಭಿಮತ. ಮಾಜಿ ಶಾಸಕ ದಿವಂಗತ ಎಚ್ಎಸ್ ಪ್ರಕಾಶ್ ಸ್ಮರಣಾರ್ಥ ಸೆಪ್ಟೆಂಬರ್ 13ರಂದು ಬೃಹತ್ ಆರೋಗ್ಯ ಶಾಸಕ ಸ್ವರೂಪ್ ಪ್ರಕಟಣೆ. ಬೇಲೂರಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೊಸರು ಕುಟಿಕೆ ಉತ್ಸವ ಸಡಗರದಿಂದ ಆಚರಣೆ. ಕ್ಷಣಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನಮ್ಮ ಹಸನ್ ಟಿವಿ.